ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು, ಅಮ್ಮ ಮತ್ತು ಭುವನೇಶ್ ಮೂರು ಜನ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಹೋಗ್ತಿದ್ದೇವೆ. ಅದು ಇಲ್ಲಿಂದ ಅರೌಂಡ್ ಒಂದು 15 ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ. ಸಾಲು ಮರದ ತಿಮ್ಮಕ್ಕ ಅವರು 8,000ಕ್ಕಿಂತ ಜಾಸ್ತಿ ಬೇರೆ ಬೇರೆ ಮರಗಳನ್ನು ಇಟ್ಟಿರು. ಹಾಗೆ ಅವರು 350 ಬೇರೆ ಆಲದ ಮರ ನೆಟ್ಟಿರು. ಸಾಲು ಮರದ ತಿಮ್ಮಕ್ಕ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿತ. ಅದು ಯಾಕಂದರೆ ಅವರು ಸಾವಿರಾರು ಮರಗಳನ್ನೆಲ್ಲ ನೆಟ್ಟು ಬೆಳೆಸಿರ. ಅವರು ಇರುವುದು ತುಮಕೂರು ಹತ್ರ. ಅವರೇನಂದರೆ ಒಂದು 40 ಕಿಲೋಮೀಟ್ರ್ ರೋಡಿನ ಅಕ್ಕಪಕ್ಕದಲ್ಲೇ ಬೇರೆ ಬೇರೆ ಥರದ ಮರನ್ನೆಲ್ಲ ನೆಟ್ಟು ಬೆಳೆಸಿರ, ಹೆಚ್ಚು ಆಲದ ಮರ ಬೆಳೆಸಿರ. ಅದಕ್ಕೋಸ್ಕರ ಅವರಿಗೆ ತುಂಬ ಪ್ರಶಸ್ತಿಗಳೆಲ್ಲ ಸಿಕ್ಕಿತ್ತು. ಅಮ್ಮನ ಹತ್ರ ಕೇಂಬಾಗ, ಅಮ್ಮ ಸಾಲು ಮರ ತಿಮ್ಮಕ್ಕನ ಕಂಡಿದ್ಯಾ? ಕಾಣಲ್ಲ, ಟಿವಿಯಂಗೆ ಕಾಣ. ಹಾಂ, ಯಾವುದ್ರಲ್ಲಿ? ಕಾಮಿಡಿ ಕಿಲಾಡಿ, ಸರಿಗಾಮ, ಮಜಾ ಭಾರತ. ಹಾಂ, ಅವರಿಗೆ ಅವ್ರು ಎಂತ ಸಾಧನೆ ಅಂತ ಮಾಡಿದ್ದೇಳ? ಮಾಡಿದ ಮರ ಎಲ್ಲ ನೋಡ್ತೀರ. ಆ ಮರದಿಂದ ಎಲ್ಲ ಉಪಯೋಗ ಅಂತ ಹೇಳಮ್ಮ. ಸೌದಿ ದಾರ್ಲಿ, ನೆರಳ, ಗಾಳಿ, ಹೊಣ್ಣು ತಗಲ್ಲ. ಬೇಗ ಕೂತ್ಕೊಣಿ ವಾಪ. ಇವರಿಬ್ರು ಗಲಾಟೆ ಆಗ್ತಿದೆ. ಪಾಪದ ಇದ್ರೆ ಇವರಿಬ್ರು ಗಲಾಟೆ ಇರತ್ತೆ. ನಮ್ ಜಿಕ್ಸರ್ ಚಂದ ಮಾಡಿ ಕ್ಲೀನ್ ಮಾಡಿ ತೊಳೆದ್ ಇವತ್ತು. ಹೋಗ ಇದು ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್. ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇದೆ ನೋಡಿ ಗೈಸ್, ಎಷ್ಟು ದೊಡ್ಡದಿದೆ. ವಾವ್, ಸೂಪರ್. ಅಲ್ಲೊಂದು ಹೊಂತೈತಿ. ಅಲ್ಲಿ ಕಾಣ್ ಸಿರು ಕರ್ನಾಟಕ. ಉಭಯಚರಿಗಳು. ನಾನು ಚಿಕ್ಕದೊಂದು ಕೆರೆ ಇತ್ತ, ಇಲ್ಲೆಲ್ಲ ಮಕ್ಕಳು ಆಡ್ತಾ ಇದ್ರೆ. ಇಲ್ಲೇ ಇದು ಯಾರು ಬೇಡ್ರಲ್ಲ, ಎಲ್ಲ ಬೇಡರು ಕಾಡು ಮನುಷ್ಯರು ಡ್ಯಾನ್ಸ್ ಮಾಡ್ತಾ ಇದ್ರು. ಅಮ್ಮನ ಆಡ್ತೀಯ ಅದ್ರಂಗೆ ಆಡ್ತೀಯ? ಇಲ್ಲಿ ಕಾಡ್ಕೋಣ, ಜಿಂಕೆ, ಚಿಂಪಾಂಜಿ, ಹಂದಿ, ಅದೊಂದು ಮಂಗ ಎಲ್ಲ ನಿಂತ್ಕೊಂಡಿದ್ದಾವೆ. ನೀಲಕಂಠ ಪಕ್ಷಿ.
ಇದು ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇಷ್ಟು ದೊಡ್ಡದು, ತುಂಬ ದೊಡ್ಡದಿದೆ. ಅದು ಫುಲ್ ತಿರ್ಗಕ್ಕಾರ ಒಂದು ದಿನ ಬೇಕು. ಇಲ್ಲ ನವಿಲಿತ್ತು ತೋರಿಸ್ತೇನೆ. ಅದು ಇದು ನವಿಲ್ ಎತ್ತಿನ ಗಾಡಿ ಐತಿ. ಇಲ್ಲಿ ಯಾವ್ದು ಇಲ್ಲಿ ಎತ್ತಿನ ಗಾಡಿ ಇದೆ. ಇಲ್ಲಿ ಎರಡು ಹುಲಿಗಳಿದ್ದಾವೆ. ಒಂದು ಭುವನೇಶ, ಇನ್ನೊಂದು ಧನಂಜಯ. ಇಲ್ಲೊಂದು ಹುಲಿ, ಎರಡು ಹುಲಿ ಇದ್ದಾವೆ ಇಲ್ಲಿ. ಇಲ್ಲಿ ಹುಲಿ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಟೈಗರ್ ಈಸ್ ಯುನಿಕ್ ಅನಿಮಲ್. ಇಲ್ಲಿ ನೋಡಿ ಆನೆ, ಇಲ್ಲಿ ದೊಡ್ಡ ಆನೆ ಇದೆ ನೋಡಿ ಗೈಸ್. ಆನೆ ನನ್ನ ಹಿಂದೆ ದೊಡ್ಡ ಆನೆ ಇದೆ ನೋಡಿ. ಇಲ್ಲಿಂದ ಬರಲಿ, ಇವನಿಗೆ ಸ್ಟೇಟಸ್ ಹೀಗೆ ಫೋಟೋ ಬೇಕಂತ. ನೀ ಬರ್ಬೇಡ ಅವಂದ ಇಲ್ಲಿ ಆಮೇಲೆ ನೀನು. ಹ್ಞೂ.